ನಮಸ್ಕಾರ ವೀಕ್ಷಕರೇ, ಇಂದಿನಿಂದ 11 ವರ್ಷಗಳ ತನಕ ಈ 5 ರಾಶಿಗಳಿಗೆ ಭಾರಿ ಅದೃಷ್ಟ ಶುರುವಾಗ್ತಿದೆ ಹಾಗೂ ಈ ರಾಶಿಯವರಿಗೆ ಶಿವನ ಕೃಪೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಸ್ನೇಹಿತರೆ, ಈ 5 ರಾಶಿಗಳಿಗೆ ಕೂಡ ಹೊಸ ವರ್ಷ 2022 ಭಾರಿ ಧನಲಾಭವನ್ನು ಈ ರಾಶಿಯವರು ಪಡ್ಕೊಳ್ತಾರೆ. ಸ್ನೇಹಿತರೆ, ಮುಕ್ಕೋಟಿ ದೇವರುಗಳ ಅಧಿಪತಿ ಈಶ್ವರನನ್ನು ಒಲಿಸ್ಕೊಳ್ಳೋದು ತುಂಬಾ ಸುಲಭ. ಹೌದು, ಯಾಕಂದರೆ ಈಶ್ವರನನ್ನು ಮನಸಾರೆ ಪೂಜಿಸಿ ಭಕ್ತಿಯಿಂದ ಆ ಶಿವನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಶಿವನು ನಮಗೆ ಬೇಗನೆ ಒಲಿತಾನೆ. ಇನ್ನು ಶಿವನ ಪತ್ನಿಯಾದ ಪಾರ್ವತಿಯನ್ನು ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಸಾಧ್ಯ. ಆದ ಕಾರಣ ಶಿವನನ್ನು ಭಕ್ತಿಯಿಂದ ಬೇಗನೆ ಒಲಿಸ್ಕೊಳ್ಬಹುದು, ಆದರೆ ಪಾರ್ವತಿ ಮಾತೆಯನ್ನು ಒಲಿಸ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಆದರೆ ಇದೀಗ ಮುಂದಿನ 11 ವರ್ಷಗಳವರೆಗೂ ಕೂಡ ಈ 2 ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಶಿವ ಮತ್ತು ಪಾರ್ವತಿ ಇಬ್ಬರ ಆಶೀರ್ವಾದ ಕೂಡ ಸಾನ್ನಿಧ್ಯವೂ ಕೂಡ ದೊರೆಯಲಿದೆ. ಹೌದು, ಶಿವ ಮತ್ತು ಪಾರ್ವತಿಯ ಇಬ್ಬರ ಆಶೀರ್ವಾದವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಆ ರಾಶಿಯ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಬಹಳ ಅದೃಷ್ಟವನ್ನು ಪಡೆದುಕೊಳ್ತಾರೆ. ಹಾಗಾದರೆ ಯಾವೆಲ್ಲ ಸಮಸ್ಯೆಗಳಿಗೆ ಇವರಿಗೆ ಪರಿಹಾರ ದೊರಕುತ್ತೆ, ಇವರು ಯಾವ ಅದೃಷ್ಟವನ್ನು ಪಡೆದುಕೊಳ್ತಾರೆ ಹಾಗೂ 2022 ಇವರು ಏನೆಲ್ಲ ಅದೃಷ್ಟ ಫಲಗಳನ್ನು ಪಡೆದುಕೊಳ್ತಾರೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಂ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ, ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಸತಿಪತಿ ಕಲಹ, ಹಣಕಾಸು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಅತ್ತೆ ಸೊಸೆ ಕಲಹ, ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಏಕಲೇ ಕರೆ ಮಾಡಿ ಮೊಬೈಲ್ ನಂಬರ್ 9980503538 ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಸ್ನೇಹಿತರೆ, ಶಿವ ಮತ್ತು ಪಾರ್ವತಿ ಇಬ್ಬರು ಕೂಡ ಸಾನ್ನಿಧ್ಯವನ್ನು ಪಡೆದುಕೊಳ್ಳುತ್ತಿರುವ ಆ ರಾಶಿಗಳು ಯಾವ್ಯಾವು ಅಂದರೆ ಮೇಷರಾಶಿ, ಕನ್ಯಾರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಕಡಕ ರಾಶಿ. ಈ 5 ರಾಶಿಯವರು ಕೂಡ 2022 ಬಹಳ ಅದೃಷ್ಟ ಫಲಗಳನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಈ ರಾಶಿಯಲ್ಲಿ ಹುಟ್ಟಿರುವ ವ್ಯಕ್ತಿಗಳಿಗೆ ಮುಂದಿನ 11 ವರ್ಷಗಳವರೆಗೂ ಕೂಡ ಶಿವ ಪಾರ್ವತಿಯರ ಆಶೀರ್ವಾದ ದೊರೆಯುತ್ತೆ. ಇವರ ಅನಾರೋಗ್ಯ ಸಮಸ್ಯೆಗಳಲ್ಲಿ ಪರಿಹಾರ ಕೂಡ ಸಿಗುತ್ತೆ. ಆರ್ಥಿಕವಾಗಿ ಬಹಳ ಎತ್ತರಕ್ಕೆ ಬೆಳೆಯುವ ನೀವು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಶಿವ ಮತ್ತು ಪಾರ್ವತಿ ಇಬ್ಬರ ಸಾನ್ನಿಧ್ಯವು ನಿಮ್ಮ ಮೇಲೆ ಆಗುತ್ತಿರುವ ಕಾರಣ ನೀವಿನ್ನು ಮದುವೆ ಆಗಿಲ್ಲವಾದರೆ ನಿಮಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಯಾವುದೇ ತಡೆ ಆಗ್ತಿದ್ರೆ ಶಿವನ ಆಶೀರ್ವಾದದಿಂದ ನಿಮಗೆ ಈ ಕೆಲಸ ಕಾರ್ಯಗಳು ಕೂಡ ಮುಂದುವರಿಯುತ್ತದೆ, ನಿಮಗೆ ಜಯ ಸಿಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ಕಲಹವಾಗುತ್ತಿದ್ದರೂ ಕೂಡ ಅವೆಲ್ಲ ಕೂಡ ಪರಿಹಾರಗೊಂಡು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೂಡ ಸುಖದ ಸಾಗರ, ನೆಮ್ಮದಿ, ಶಾಂತಿ ದೊರೆಯುತ್ತೆ. ಈ 5 ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ತಪ್ಪದೇ ಶಿವ ಮತ್ತು ಪಾರ್ವತಿಯ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬರೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಸಾಕು ಪ್ರಾಣಿಗಳಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಒಂದು ನಂಬಿಕೆಯ ಮೇಲೆ ನಿಂತಿರುವಂತಹ ಒಂದು ಶಾಸ್ತ್ರವಾಗಿದೆ, ಜೀವನಕ್ಕೆ ಮಾರ್ಗಸೂಚಿಯಾಗಿದೆ ಕೂಡ. ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ನಂಬುವುದಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.